ಶಿಕ್ಷಕರು ತಮ್ಮ ಸಮರ್ಪಿತ ಸೇವೆಯ ಮೂಲಕ ಹೇಗೆ ಮುಂದಿನ ಜನಾಂಗದ ಬದುಕನ್ನು ಬದಲಾಯಿಸ್ತಾರೆ, ಇದರ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ವಿನ್ಯಾಸ? ಈ ಸಮಾಜ, ಈಗಿನ ಸಮಾಜ ಏನುಂಟು ಅದು ಈ ವಿದ್ಯಾರ್ಥಿಗಳಿಗೆ ಡಿಪೆಂಡ್ ಆಗಿದೆ. ಈಗ ನಾನಿರ್ಬೋದು ನೀವಿರ್ಬೋದು, ಆಗಿನ ಕಾಲದಲ್ಲಿ ನಾವು ಓದಿರೋದು ಅರೌಂಡ್ 2005 ನಿಮ್ಮ ಬ್ಯಾಚ್ ಇರ್ಬೋದು. ಸೊ ಆಗಿನ ಎಜುಕೇಶನ್ ಬೇರೆ ಇತ್ತು, ಈಗಿನ ಎಜುಕೇಶನ್ ಬೇರೆ. ಬಟ್ ಸೊಸೈಟಿ ಕೂಡ ಅದೇ ರೀತಿ ನಮಗೆ ನಾವು ಇಂಟರ್ಫಿಯರ್ ಆಗ್ತದೆ ಸಮಾಜದ. ಈಗ ನೆಕ್ಸ್ಟ್ ನಾವು ಏನ್ ಹೇಳ್ತೇವೆ, ಈ ಮೊಬೈಲ್ ಕಾಲದಲ್ಲಿ ಮೊಬೈಲ್ ಘಟ್ಟದಲ್ಲಿ ಯಾವ ರೀತಿ ಎಜುಕೇಶನ್ ಬರ್ತದೆ ಅಂತ ಇನ್ನು ಹೇಳಿದಾಗ್ತದೆ. ಈಗ 20 ಇಯರ್ಸ್ ಹೊಸ ಸ್ಕೀಮ್ ಬಂತು, 22 ಅಲ್ಲಿ ಹೊಸ ಸ್ಕೀಮ್ ಬರ್ತಾ ಉಂಟು. ನೆಕ್ಸ್ಟ್ ಹೊಸ ಸ್ಕೀಮ್ ಬರುವಾಗ ನಾವು ಸಮಾಜಕ್ಕೆ ಅದನ್ನು ನಾವು ಅಂದ್ರೆ ನಾವು ಎಜುಕೇಶನ್ ಇಂಪಾರ್ಟೆನ್ಸ್ ಅಥವಾ ಸಮಾಜ ನಮಗೆ ಇಂಪಾರ್ಟೆನ್ಸ್ ನಮಗೆ ಇನ್ನು ನಾವು ಈ ಶಿಕ್ಷಕರಾಗಿ ನಮಗೆ ಡಿಸೈಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ವಿದ್ಯಾರ್ಥಿಗಳ ಜೀವನ ಮುಂದೆ ಯಾವ ರೀತಿ ಬರಬಹುದು, ಸಮಾಜದಲ್ಲಿ ಜಾಸ್ತಿ ಇಂಟರ್ಫಿಯರ್ ಆಗ್ತಾರಾ ಅಥವಾ ಎಜುಕೇಶನ್ ಜಾಸ್ತಿ ಅವ್ರು ಕಾನ್ಸಂಟ್ರೇಟ್ ಮಾಡ್ತಾರಾ, ಆ ರೀತಿಯಲ್ಲಿ ಚರ್ಚೆಯಲ್ಲಿ ಉಂಟು. ಅದಕ್ಕೋಸ್ಕರ ನಮಗೆ ಕಂಕ್ಲೂಷನ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಧನ್ಯವಾದಗಳು ವಿನ್ಯಾಸ್. ಇದೇ ಪ್ರಶ್ನೆ ಸಂದೇಶ್ ನಿಮಗೆ, ಶಿಕ್ಷಕರು ತಮ್ಮ ಸಮರ್ಪಿತ ಸೇವೆಯ ಮೂಲಕ ಮುಂದಿನ ತಲೆಮಾರುಗಳನ್ನು ಹೇಗೆ ಬದಲಾಯಿಸ್ತಾರೆ, ಇದರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಶಿಕ್ಷಕರು ತಾವು ಏನು ಪಾಠ ಮಾಡಿ ಕೊಡ್ತಾರೋ ಅದಕ್ಕಿಂತ ಜಾಸ್ತಿ ತಮ್ಮ ಜೀವನವನ್ನು ತೋರಿಸುವ ಮೂಲಕ ಅಥವಾ ಈಗ ಏನು ನಡೀತಿದೆ ಅದನ್ನು ನಮಗೆ ಅರ್ಥೈಸುವ ಮೂಲಕ ತುಂಬಾ ಮುಂದಿನ ಜೀವನದಲ್ಲಿ ಏನು ನಮ್ಮ ಮೇಲೆ ಪ್ರಭಾವ ಬೀರ್ಲಿಕ್ಕೆ ಆಗ್ತದೆ ಅವರಿಂದ. ಇದನ್ನ ನಾನು ಯಾಕೆ ಹೇಳ್ತೇನಂದ್ರೆ, ನಮ್ಗೆ ಈಗ ಭಾಸ್ಕರ್ ಸರ್ ನಮ್ಗೆ ಕಾಲೇಜಲ್ಲಿ ಇದ್ರು, ಅದಕ್ಕಿಂತ ಮೊದ್ಲಿದ್ದು ಅಂದ್ರೆ ನಾವು ಅಂಗನವಾಡಿ LKG UKG ಆ ಲೆವೆಲ್ ಇಂದ ಹೇಳ್ತೀನಿ, ಆಗಿನ ಶಿಕ್ಷಕರು ಸಮೇತ ನಮ್ಗೆ ಈಗ ನೆನಪಿದ್ದಾರೆ. ಆ ಶಿಕ್ಷಕರು ಹೇಳಿದಂತ ಮಾತು, ಕೆಲವು ಮಾತುಗಳು ಈಗ ಜೀವನದಲ್ಲಿ ನಮ್ಗೆ ಏನು ಸಿಗ್ತದೆ, ಆಗ ನಾವು ಕಲಿತ ಪಾಠ, ಆಗ ಬಂತ ಚಿಕ್ಕ ಚಿಕ್ಕ ಗುಬ್ಬಚ್ಚಿ ಕವನಗಳು ಏನೇ ಇದ್ರು ಅದು ಈಗಿನ ಜೀವನಕ್ಕೆ ಈಗಿನ ಸಂದರ್ಭಕ್ಕೆ ಅವರು ಏನು ಅರ್ಥ ಮಾಡಿಸ್ಕೊಟ್ರು ಅದನ್ನು ನಾವು ಹೊಂದಾಣಿಸಿ ನೋಡುವಾಗ, ಕಂಪೇರ್ ಮಾಡುವಾಗ ನಮ್ಗೆ ಅದು ನಿಜ ಅನಿಸ್ತದೆ, ಅಥವಾ ಹೀಗೆ ಮಾಡಿದ್ರೆ ನಾವು ಗೆಲ್ತೇವೆ ಅನಿಸ್ತದೆ, ಅದು ಅದೇ ರೀತಿ ನಡೀತದೆ ಕೂಡ. ಸೊ ನಮ್ಗೆ ಏನು ಈಗ ಕಲಿಸಿದ್ದಾರೆ ಅದು ಮುಂದೆ ಫ್ಯೂಚರ್ ಅಲ್ಲಿ ಡೆಫಿನೆಟ್ಲಿ ಅದು ನಮ್ಗೆ ತುಂಬಾ ಯೂಸ್ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದಲ್ಲದೆ ಈಗ ನಾವು ಏನು ಶಿಕ್ಷಕರನ್ನು ನೋಡ್ತೇವೆ ಅವರನ್ನು ನಾವು ಗುರಿಯಾಗಿಸಿಕೊಂಡು ಮುಂದೆ ನಡೆಯುವುದರಿಂದ ನಮ್ಗೆ ಸಮಾಜದಲ್ಲಿ ಏನು ಈ ಗೌರವದಲ್ಲಿ ಏನು ಜೀವನ ಮಾಡ್ಬೇಕಂತ ಹೇಳ್ತೇವೆ ಅದನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ನಾವು ಎಸ್ಪೆಷಲಿ ಭಾಸ್ಕರ್ ಸರ್ ಇಂದ ಆ ಫಸ್ಟ್ ಇಯರ್ ಇಂದ ಹಿಡಿದು ಥರ್ಡ್ ಇಯರ್ ವರೆಗೆ ಬರುವಾಗ ಚೇಂಜಸ್ ಏನಿತ್ತು ಅವರನ್ನು ನೋಡಿ ನಮ್ಗೆ ಹೇಗೆ ಚೇಂಜ್ ಆಗಿದ್ದೇವೆ ಅದರ ಮೇಲೆ ನಾನು ಈ ಮಾತನ್ನು ಆ ಮೂಲಕ ಹೇಳ್ತಿದ್ದೇನೆ, ಅಂದ್ರೆ ಅದನ್ನು ನೋಡಿ ನಾನು ಹೇಳ್ತಿದ್ದೆ. ಧನ್ಯವಾದಗಳು ಸಂದೇಶ್ ನಿಮ್ಮ ಅನಿಸಿಕೆಗಾಗಿ. ಖುಷಿ, ಇದೇ ಪ್ರಶ್ನೆ ನಿಮ್ಮ ಹತ್ರ, ಶಿಕ್ಷಕರ ಸೇವೆಯ ಬಗ್ಗೆ ಮುಂದಿನ ಜನಾಂಗದ ಬದಲಾವಣೆಯ ಬಗ್ಗೆ ನೀವ್ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ನಮ್ಗೆ ಫಸ್ಟ್ ಶಿಕ್ಷಕರು ಅಂದ್ರೆ ನಮ್ ಪೇರೆಂಟ್ಸ್, ನೆಕ್ಸ್ಟ್ ಅದು ಬಿಟ್ಟು ನಮ್ ಸ್ಕೂಲ್ ಆರ್ ಕಾಲೇಜ್ ಅಲ್ಲಿ ಯಾರು ಶಿಕ್ಷಕರಾಗಿರ್ತಾರೆ ಅವರೇ ನಮ್ಗೆ ಎಲ್ಲಾ ನಮ್ಗೆ ಐ ಮೀನ್ ಫ್ಯೂಚರ್ ಅಲ್ಲಿ ಏನಾದ್ರು ತಪ್ಪು ಮಾಡಿದ್ರೆ ಅದನ್ನ ತಿದ್ದಿ ಹೇಳುದು ಇದೆಲ್ಲ ಅವರು ಮಾಡ್ತಾರೆ. ಅಂದ್ರೆ ನಮ್ಮನ್ನೊಂದು ಸರಿಯಾಗಿ ಒಂದು ಒಳ್ಳೆ ರೂಟಿಗೆ ನಮ್ಮನ್ನು ಅವರು ಮಾರ್ಗದರ್ಶನ ನೀಡ್ತಾರೆ. ಎಸ್, ಎಕ್ಸಾಕ್ಟ್ಲಿ. ಸೊ ಟೀಚರ್ಸ್ ಅವ್ರದ್ ರೋಲ್ ಸ್ಟೂಡೆಂಟ್ಸ್ ಲೈಫ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ. ಆಮೇಲೆ ಅದೇ ಟೀಚರ್ಸ್ ಅವ್ರು ನಮ್ಮನ್ನ ಹೇಗೆ ಪೋರ್ಟ್ರೇಟ್ ಮಾಡ್ತಾರೆ ಹಾಗೆ ನಮ್ ಥಿಂಕಿಂಗ್ಸ್ ಅದು ಡೆವಲಪ್ ಆಗ್ತದೆ ಅಂತ. ಹೌದು, ಆ ಶಿಕ್ಷಕರ ಏನು ಅನ್ಯೋನ್ಯತೆ ಏನಿದೆ ಅದರ ಮಾರ್ಗದರ್ಶನ ಇದೆ ಅದು ಬದುಕನ್ನು ಕಟ್ಟಲಿಕ್ಕೆ ನೆರವಾಗ್ತದೆ ಅಂತ ಮಾತನ್ನು ಖುಷಿ ಹೇಳ್ತಿದ್ದಾರೆ. ಧನ್ಯವಾದಗಳು ಖುಷಿ. ಇದೇ ಪ್ರಶ್ನೆ ನಾಗರಾಜ್ ನಿಮ್ಗೆ, ಶಿಕ್ಷಕರು ತಮ್ಮ ಸಮರ್ಪಿತ ಸೇವೆಯ ಮೂಲಕ ಹೇಗೆ ತಲೆಮಾರುಗಳನ್ನು ಬದಲಾಯಿಸ್ತಾರೆ, ಇದರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನಾಗರಾಜ್? ಥ್ಯಾಂಕ್ ಯು. ಈಗ ಸಮರ್ಪಿತ ಸೇವೆ ಅಂತ ಹೇಳಿದ್ರೆ, ಈಗ ನಾನು ಅವಾಗ್ಲೇ ಹೇಳಿದೆ, ಈಗ ಪುಸ್ತಕದ ಬದನೆಕಾಯಿಯನ್ನ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಅದ್ ಏನಾಗ್ತದೆ ಅಂತ ಹೇಳಿದ್ರೆ ಅದು ಬೆಳವಣಿಗೆ ಆಗುದಿಲ್ಲ. ಈಗಿನ ಒಂದು ನಾಗಾಲೋಟದ ಬದುಕಿನಲ್ಲಿ ಈಗ ನಾವು ಹೇಳ್ತೇವೆ ಹೈ IQ ಲೆಸ್ ಕಾಮನ್ ಸೆನ್ಸ್. ಈಗ ತಲೆಯಲ್ಲಿ ನಾನು ಡಿಗ್ರಿ ತಗೊಂಡ್ರೆ ಅಥವಾ ಡಿಸ್ಟಿಂಕ್ಷನ್ ಮಾಡಿದ್ರೆ ಬದುಕ್ ಬರೋದಿಲ್ಲ. ಈಗ ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕು, ಸಮಾಜ ಹೇಗೆ ನಡೀತಾ ಇದೆ, ನಾನು ಮತ್ತೆ ಮತ್ತೆ ಹೇಳುದು ಮಾನವೀಯ ಮೌಲ್ಯಗಳು ಅಂತ ಹೇಳಿದ್ರೇನು, ಶಿಸ್ತು ಅಂತ ಹೇಳಿದ್ರೇನು, ಸಂಯಮ ಅಂತ ಹೇಳಿದ್ರೇನು. ಈಗ ಡಿಗ್ರಿ ಅನ್ನ ಹಾಕುದಿಲ್ಲ, ಅದೇ ನಮ್ಮಲ್ಲಿರ್ತಕ್ಕಂಥ ಶಿಸ್ತು. ಅದೇನಾಗ್ತದೆ, ನಾವು ನಾಲ್ಕು ಜನರ ಮಧ್ಯೆ ಒಂದು ಡಿಫ್ರೆಂಟ್ ಆಗಿ ಕಾಣ್ಲಿಕ್ಕೆ ಬರ್ತದೆ. ಸೊ ನಮ್ಮಲ್ಲಿರ್ತಕ್ಕಂಥ ಸಮಯ ಪ್ರಜ್ಞೆ, ನಾವು ಏನ್ ಪಂಕ್ಚುಯಾಲಿಟಿ ಅಂತ ಹೇಳ್ತೀವಿ. ಸೊ ಈ ಎಲ್ಲ ವಿಷಯಗಳನ್ನ ಶಿಕ್ಷಣದ ಜೊತೆ ಜೊತೆಗೆ ನಮ್ಮ ಶಿಕ್ಷಕರು ಮಕ್ಕಳಿಗೆ ಕೊಡೋದ್ರಿಂದ ಶಿಕ್ಷಕರು ಮಕ್ಕಳು ಏನಾಗ್ತಾರೆ ಅಂತ ಹೇಳಿದ್ರೆ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಆ ಕಾಲಘಟ್ಟಕ್ಕೆ ಏನೇನು ಬೇಕು, ಈಗ 1947 ಅಲ್ಲಿ ಹೇಗಿತ್ತು ಶಿಕ್ಷಣ ಹಾಗೆ ಈಗ್ಲೂ ಕೊಟ್ಟರು ಬರ್ಲಿಕ್ಕಿಲ್ಲ.
ಸೊ ಈಗಿನ ಅಡ್ವಾನ್ಸ್ಡ್ ಸಿಸ್ಟಮ್ ಹೇಗಿದೆ ಯಾಕಂತ ಹೇಳಿದ್ರೆ, ವಿದ್ಯಾರ್ಥಿಗಳ ಜೊತೆಗೆ ಈಗ ವಿದ್ಯಾರ್ಥಿಗಳು ಮಕ್ಕಳಿಗಿಂತ ಸ್ಪೀಡ್ ಆಗಿರ್ತಾರೆ. ಸೊ ವಿದ್ಯಾರ್ಥಿ ಶಿಕ್ಷಕರು ಕೂಡ ಏನಾಗ್ಬೇಕಾಗ್ತದೆ ಅಂತ ಹೇಳಿದ್ರೆ ಮಕ್ಕಳಿಗಿಂತ ಜಾಸ್ತಿ ಅಪ್ಡೇಟೆಡ್ ಆಗಿದ್ದುಕೊಂಡು, ಸೊ ಪ್ರೆಸೆಂಟ್ಲಿ ಈಗ ಏನಿದೆ ವಾಸ್ತವ ಏನಿದೆ ಅದನ್ನ ಅರಿತುಕೊಂಡು ಮಕ್ಕಳಿಗೆ ಪಾಠ ಮಾಡಿದ್ರೆ ಮಕ್ಕಳು ಇನ್ನೇನಾಗ್ತಾರೆ ಅಂತ ಹೇಳಿದ್ರೆ ಒಂದು ಸಮಚಿತ್ತವಾಗಿ ಒಂದು ಸರಿಯಾದ ದಾರಿಯಲ್ಲಿ ಹೋಗ್ತಾರೆ ಅಂತ ಹೇಳ್ಬೋದು. ಈ ವಿಷಯದಲ್ಲಿ ಭಾಸ್ಕರ್ ಸರ್ ಅವರು ಅಗ್ರಮಾನ್ಯರು. ಯಾಕಂತ ಹೇಳಿದ್ರೆ ಅವ್ರು ಏನ್ ಹೇಳ್ತಾರಲ್ಲ, ಅವರಿಗೆ ಗೊತ್ತಿಲ್ಲದ ವಿಷಯವಿಲ್ಲ. ನಾನು ಅವಾಗ್ಲೇ ಹೇಳಿದೆ, ಅವರ ಒಂದು ಏನು ವಿದ್ಯಾರ್ಥಿಗೆ ಜೀವನಕ್ಕೆ ಬೇಕಾದ ವಿಷಯವೂ ಅಲ್ಲದೆ ನಾನು ಹೇಳಿದೆ ಅದು ಯಾವುದು ಸತ್ಯ ಈಗ ಪ್ರೆಸೆಂಟ್ಲಿ ಬೇಕಾಗಿರುವಂತದ್ದು ಯಾವುದು, ಯಾವುದು ನ್ಯಾಯ ಯಾವುದು ಅನ್ಯಾಯ, ಹುಟ್ಟು ಹೇಗೆ ಸಾವು ಹೇಗೆ, ಅಥವಾ ನಾವು ಹೇಗೆ ಬಂದಿದ್ದೇವೆ ಮುಂದೆ ಹೇಗೆ ಇರಬೇಕು, ಯಾವುದಕ್ಕೆ ನಾವು ಹೋರಾಡಬೇಕು ಯಾವುದಕ್ಕೆ ಹೋರಾಡಬಾರ್ದು. ನಾವು ಭಾಸ್ಕರ್ ಸರ್ ಅವಾಗಿದ್ದಾಗ ಹೇಳ್ತಾ ಇದ್ದ ಕೆಲವೊಂದು KPT ಯಾವುದೇ ಒಂದು ಇಶ್ಯೂಸ್ ಆಗ್ಲಿ ಅವಾಗ ಅದಕ್ಕೆ ಸ್ಟ್ರೈಕ್ ಆಗದೇ ಇದ್ದ ಇದೇ ಇಲ್ಲ. ಯಾಕಂತ ಹೇಳಿದ್ರೆ KPT ಸರ್ಕಾರದಲ್ಲಿ ಮಾನವ ಸರಪಳಿ ರೆಡಿ, ಆಗ ನಮ್ಗೆ ಬಾಯಿಗೆ ಬಂದಾಗ ಬೈತಿದ್ರು ಅವರು, ಈ ವಿಷಯಕ್ಕೆ ನೀವು ಸ್ಟ್ರೈಕ್ ಮಾಡಿ, ಇಂಥ ವಿಷಯಕ್ಕೆ ನೀವು ಮಾಡಬೇಡಿ, ಅಲ್ಲಿ ಗುಟ್ಕ ಹಾಕೊಂಡು ಹೋಗಿ ತಿಂದು ಅಲ್ಲಿ ಎಲ್ಲ ಉಗುಳ್ತಾ ಇದ್ದಾರೆ KPT, ಅದಕ್ಕೆ ನೀವು ಸ್ಟ್ರೈಕ್ ಮಾಡಿ, ಇನ್ಯಾವುದು ಒಂದು ಕ್ಯಾರಿ ಫಾರ್ವರ್ಡ್ ಜಾಸ್ತಿ ಇರಬೇಕು ಅಂತೇಳಿ ಅದಕ್ಕೆ ಸ್ಟ್ರೈಕ್ ಮಾಡಬೇಡಿ ಅಂತ. ಹೀಗೆ ಯಾವ್ದು ನಿಜವಾಗಿ ರಿಕ್ವೈರ್ಮೆಂಟ್ ಇದೆ ಅದಕ್ಕೆ ನಾವು ಸ್ಟ್ರೈಕ್ ಮಾಡುವ, ಅಥವಾ ಆ ವಿಷಯವನ್ನು ಮಕ್ಕಳಿಗೆ ಮನದಟ್ಟು ಮಾಡಿಕೊಡುವಂತದ್ದು, ಅದರ ಮುಖಾಂತರ ಏನಾಗ್ತದೆ ಅಂತ ಹೇಳಿದ್ರೆ ಸಮಾಜವನ್ನು ತಿದ್ದಬಹುದು, ವಿದ್ಯಾರ್ಥಿಗಳನ್ನು ಕೂಡ ಆ ಒಂದು ಒಳ್ಳೆಯ ಏನು ಪಾಸಿಟಿವ್ ವೇಯಲ್ಲಿ ಕಳಿಸಬಹುದು ಅಂತೇಳಿ ನನ್ನ ಒಂದು ಒಪಿನಿಯನ್ ಸರ್. ಧನ್ಯವಾದಗಳು ನಾಗರಾಜ್ ನಿಮ್ಮ ಅನಿಸಿಕೆಗಾಗಿ. ದಾಮೋದರ್ ಜೊತೆಗೆ ನನ್ನ ಪ್ರಶ್ನೆ, ದಾಮೋದರ್ ಶಿಕ್ಷಕರ ಸೇವೆಯ ಬಗ್ಗೆ ಮುಂದಿನ ತಲೆಮಾರುಗಳನ್ನು ಬದಲಾಯಿಸುವ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಅದೇ ಶಿಕ್ಷಕರು ಬರೀ ಅಂದ್ರೆ ಸಬ್ಜೆಕ್ಟ್ ಮಾತ್ರ ಅಲ್ಲದೆ ಹೀಗೆ ಬೇರೆ ಕ್ವಾಲಿಟೀಸ್ ಕೂಡ ನಮ್ಗೆ ಹೇಳ್ಕೊಡ್ತಾರೆ. ಕ್ವಾಲಿಟೀಸ್ ಆಗ್ಲಿ ಎಥಿಕ್ಸ್ ಆಗಿ, ನಮ್ಗೊಂದು ಸಬ್ಜೆಕ್ಟ್ ಇತ್ತು ಪ್ರೊಫೆಷನಲ್ ಎಥಿಕ್ಸ್ ಅಂತ, ಬಟ್ ಅದು ಆ ಸಬ್ಜೆಕ್ಟ್ ನಮ್ಗೆ ಬಂದಿದ್ದು ಡಿಪ್ಲೊಮಾದಲ್ಲಿ. ಬಟ್ ಅದಕ್ಕಿಂತಲೂ ಮೊದ್ಲಿಂದಲೂ ಅವರು ಸಂದೇಶ್ ಅವರೆಲ್ಲ ಹೇಳಿದಾಗೆ ಬಾಲ್ವಾಡಿಯಿಂದಲೂ ನಮ್ಗೊಬ್ಬೊಬ್ರು ಅಂದ್ರೆ ಇಷ್ಟ ಆಗಿರ್ತಾರೆ. ಅಂದ್ರೆ ಇಷ್ಟ ಆಗೋದು ಯಾಕಂದ್ರೆ ಅದೇ ಸಬ್ಜೆಕ್ಟ್ ಬಿಟ್ಟು ಅವ್ರು ಹೊರಗೆ ಅಂದ್ರೆ ನಮ್ಗೆ ಒಂದೊಂದು ವಿಷಯದಲ್ಲಿ ಇನ್ಸ್ಪೈರ್ ಮಾಡ್ತಾ ಬಂದಿರ್ತಾರೆ. ಪ್ರತಿಯೊಂದು ವಿಷಯ ಒಬ್ಬೊಬ್ರಿಂದಲೂ ಒಂದೊಂದು ಕಲಿತಾ ಬಂದಿರ್ತೇವೆ ನಾವು. ನನ್ಗೆ ಹಾಗೆ ನೆನಪಿದೆ, ಹಾಗೆ ಲೀನಾ ಟೀಚರ್ ಅಂತ ಇದ್ರು ಪ್ರೈಮರಿಯಲ್ಲಿ, ಮತ್ತೆ PU ಅಲ್ಲಿ ಆಶೀಸ್ ಸರ್ ಅಂತ ಒಬ್ರು ಇದ್ರು ಫಿಸಿಕ್ಸ್ ಸರ್, ಹಾಗೆ ಅದೇ ಮತ್ತೆ ಡಿಪ್ಲೊಮಾಗೆ ಬಂದ್ರೆ ಭಾಸ್ಕರ್ ಸರ್ ನಮ್ದು. ಹೀಗೆ ಪ್ರತಿಯೊಬ್ಬರಿಂದಲೂ ಒಂದೊಂದು ವಿಷಯ ನಾನು ಕಲ್ತ್ಕೊಂಡು ಬಂದಿದ್ದೆ. ಅಂದ್ರೆ ಈ 15 years ಆಫ್ ಎಜುಕೇಶನ್ಸ್ ಅಲ್ಲಿ ನಾವೇನು ಕಲಿತೇವೆ ನೋಡಿ ಅವರಿಂದ, ಈ ಅಂದ್ರೆ ಸಬ್ಜೆಕ್ಟ್ ಬಿಟ್ಟು ಆ ಇಡೀ ನಮ್ಮ ಫ್ಯೂಚರ್ಗೆ ಅದು ಹೆಲ್ಪ್ ಆಗ್ತದಂತ. ಅಂದ್ರೆ ನನ್ಗೆ ಹೆಲ್ಪ್ ಆಗಿದೆ. ಹೇಗೆ ಈಗಲೂ ನಾವು ಒಂದು ಜಾಬ್ ಮಾಡೋಕ್ ಬರ್ತೀವಲ್ಲ, ಅಂದ್ರೆ ಕಾಲೇಜ್ ಲೈಫ್ ಬಿಟ್ಟು ಜಾಬ್ ಯಾವಾಗ ಮಾಡೋಕ್ ಬರ್ತೀವಿ ಆಗ ಒಂದೊಂದು ವಿಷಯ ಹೌದಲ್ವಾ ಅಂತ ನಮ್ಗೊಂದು ಹೌದಂತ ಒಂದು ಪ್ರೂವ್ ಆಗ್ತದೆ. ಹಾಗೆ ಇನ್ನು ಮುಂದೆ ಪ್ರೂವ್ ಆಗೋದು ಇರ್ಬೋದಂತ ಅನ್ಕೊಳ್ತೇನೆ ನಾನು.